ಒಂದ್ ಕಡೆ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ, ಮತ್ತೊಂದ್ ಕಡೆ ಪೂರೈಕೆ ಆಗ್ತಾ ಇದೆ ಕಲುಷಿತ ನೀರು. ರಾಮನಗರದ 12 ವಾರ್ಡ್ಗಳಿಗೆ ಕಲುಷಿತ ನೀರಿನ ಪೂರೈಕೆ ಆಗ್ತಾ ಇದೆ. ಕಲುಷಿತ ನೀರು ಶುದ್ಧೀಕರಣ ಮಾಡಿ ಪೂರೈಕೆ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಕಲುಷಿತ ನೀರನ್ನ ಕುಡಿದು ಜನರಿಗೆ ಆರೋಗ್ಯ ಸಮಸ್ಯೆ ಎದುರಾಗಿದೆ. ರಾಮನಗರದಲ್ಲಿ ಒಟ್ಟು 31 ವಾರ್ಡ್ಗಳಿವೆ. 31 ವಾರ್ಡ್ಗಳ ಪೈಕಿ 1ರಿಂದ 12ನೇ ವಾರ್ಡ್ಗೆ ಈ ಕಲುಷಿತ ನೀರನ್ನ ಪೂರೈಕೆ ಮಾಡಲಾಗ್ತಿದೆ ಅನ್ನುವಂತ ಆರೋಪ ಕೇಳಬರ್ತಾ ಇದೆ. ಅರ್ಕಾವತಿ ನದಿಯ ಕಲುಷಿತ ನೀರನ್ನ ಶುದ್ಧೀಕರಣ ಮಾಡಿ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ನದಿಯ ಆಸುಪಾಸಿನಲ್ಲಿ ಹಂದಿ ಸಾಕಾಣಿಕೆ, ಕೋಳಿ ತ್ಯಾಜ್ಯವನ್ನ ವಿಸರ್ಜನೆ ಮಾಡಲಾಗುತ್ತೆ. ಅಲ್ಲಿ ನೀರು ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿರುತ್ತೆ. ಆ ನೀರನ್ನ ಶುದ್ಧೀಕರಣ ಮಾಡಿ ಜನರಿಗೆ ಪೂರೈಕೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈ ಹಿಂದೆಯೂ ಕೂಡ ಇದೇ ರೀತಿ ನೀರನ್ನ ಕುಡಿದು ಇಲ್ಲಿನ ಜನರಿಗೆ ವಾಂತಿ ಬೇದಿಯ ಸಮಸ್ಯೆ ಎದುರಾಗಿಬಿಟ್ಟಿತ್ತು. ಕಾರ್ಖಾನೆಗಳ ರಾಸಾಯನಿಕ ಮಿಶ್ರಣವು ನದಿಯಲ್ಲಿ ಸೇರಿ ಸುತ್ತಮುತ್ತಲ ಹಳ್ಳಿಗಳ ಜನ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದರು. ನಗರ ಮಧ್ಯಭಾಗದಲ್ಲಿ ಅರ್ಕಾವತಿ ನದಿ ಹರಿತಾ ಇದೆ. ಸುಮಾರು 1ರಿಂದ 13 ವಾರ್ಡ್ನವರೆಗೂ ಕಾವೇರಿ ನೀರು ಸಂಪರ್ಕ ಇಲ್ಲ ನಮಗೆ. ನಾವು ಈ ನಗರದಲ್ಲಿ ಹರಿತವಂಥ ಅರ್ಕಾವತಿ ನೀರನ್ನೇ ಕುಡಿತಾ ಇರೋದು ನಾವು. ಅರ್ಕಾವತಿ ನೀರು ಹೇಗಾಗಿದೆ ಅಂದರೆ ಕೆಂಗೇರಿ ಮೋರಿ ಹೆಂಗಿದೆಯೋ ಹಾಗಾಗ್ಬಿಟ್ಟಿದೆ. ಅದೇ ನೀರನ್ನು ನಮ್ಗೆ ಕುಡಿಸ್ತಾವ್ರೆ. ಎಷ್ಟೋ ಜನ ಈಗಲೂ ಕೈಕಾಲುಗಳು ಮೂಳೆಗಳು ಸೌದೋಗಿದೆ. ಎಷ್ಟೋ ಜನ ಹಿರಿಯಕರಿಗೆ ಭಾಳ ಆರೋಗ್ಯ ಸಮಸ್ಯೆ ಆಗ್ತದೆ. ಮಕ್ಕಳುಗಳಿಗಂತೂ ವಾಂತಿ ಬೀದಿ ಜಾಸ್ತಿ ಆಗ್ತಾಯಿದೆ. ಭಾಳಷ್ಟು ಸಮಸ್ಯೆ ಆಗ್ತದೆ. ಎಷ್ಟೇ ಯಾವುದೇ ಜನಪ್ರತಿನಿಧಿ ಆದರೂ ಇದಕ್ಕೆ ಬಂದರೂ ಇದು ಗಮನ ಹರಿಸ್ತಾ ಇಲ್ಲ. ನೀರಿನ ಸಮಸ್ಯೆ ಭಾಳ ಆಗಿದೆ. ನಮ್ಮ ರಾಮನಗರ ಸಿಟಿಯಿಂದ ಆಚೆ ಮೇಲ್ಕ ಹೋದರೆ ಸುಮಾರು ಹಳ್ಳಿಗಳಿದೆ, ಅಪ್ ಟು ಮಂಚಮಿರಿವರೆಗೂ ಎಲ್ಲ ಸಂಪರ್ಕಗಳು ಏನು, ಅವ್ರು ಬಾತ್ರೂಮ್ ಕಟ್ಟಿರ್ತಾರೆ ಅದು ಸಂಪರ್ಕ ಅಲ್ಲೇ ಬಂದಿದೆ. ಅಲ್ಲಿ ಹಂದಿ ಸಾಕಾಣಿಕೆ ಮಾಡ್ತಾರೆ, ತೊಳೆದ ನೀರು ಅಲ್ಲಿ ಬರ್ತದೆ. ಹಸು ಸಾಕಾಣಿಕೆ ಮಾಡ್ತಾರೆ, ತೊಳೆದ ನೀರು ಅದಕ್ಕೆ ಬಿಡ್ತಾರೆ. ಆಮೇಲೆ ಇನ್ನೂ ಕೆಲವು ಬೇಕಾದಷ್ಟು ಕೋಳಿ ಸಾಕಾಣಿಕೆ ಮಾಡಿ ಅಲ್ಲೇ ಕ್ಲೀನ್ ಮಾಡೋಂಥ ಕೋಳಿ ಗಲೀಜು ಸಮೇತ ನಮ್ಮ ಅರ್ಕಾವತಿ ನದಿಗೆ ಇರ್ತದೆ. ಆ ನದಿ ನೀರು ಮಿಕ್ಸ್ ಆಗಿ ಎಲ್ಲ ಕಲುಷ್ ತಗೊಂಡು ರಾಮನಗರಕ್ಕೆ ಹೋಗ್ತದೆ. ರಾಮನಗರದಲ್ಲಿ ಕೆಲವು 2 ವರ್ಷದಿಂದ ಒಂದು ಫಿಲ್ಟರ್ ಹಾಕಿದ್ರು, ಏನೋ ಒಂದು ತಾತ್ಕಾಲಿಕ ಒಂದು 8 ದಿನ ಓಡ್ತಷ್ಟೇ. ಅದು ಕೆಟ್ಟು ನಿಂತ ಸುಮಾರು ವರ್ಷ ಆಗೋಯಿತು. ಅದನ್ನು ಕರೆಸಿಯ ಸರ್ವಿಸ್ ಮಾಡಿ ರೆಡಿ ಮಾಡಲೇ ಇಲ್ಲ. ಏನು ಆ ಪಂಪ್ ಹೌಸ್ನ ಮಾಡೋ ಪಂಪ್ ಹೌಸ್ನ ಚಿಕ್ಕ ಹುಡುಗನ ಪಂಪ್ ಹೌಸ್ ಮಾಡಿದ್ರು, ಆ ಪಂಪ್ ಹೌಸಲ್ಲಿ ನೀರು ತುಂಬ್ತಾರೆ, ಪಂಪ್ ಮಾಡ್ತಾರೆ, ಮೇಲೆ ಕೊಡ್ತಾರೆ. ಸರ್, ಆ ನೀರಲ್ಲಿ ಏನಾವ್ ಹೇಳಿದ್ರೆ ಇಟ್ಕೊಂಡ್ರೆ ಹುಳ ಆಡ್ತವೆ ನೋಡ್ಬೇಕು ನೀವು. ಅದೇನ ಆ ನೀರು ನೋಡಿಬಿಟ್ರೆ ಈ ನೀರು ಕುಡಿದು ಹೆಂಗೆ ಬದುಕವ್ರೆ ಜನ ಅಷ್ಟು ಅನ್ನೋಷ್ಟು ನೀವು ಅನ್ಕೋತೀರಿ. ಏನಾದರೂ ಅಲ್ಲಿ ಇಲ್ಲಿ ಇಲ್ಲಿ ಫಿಲ್ಟ್ರ್ ಇರಲಿಲ್ಲ ಅಂದರೆ ಯಾವುದೇ ಜನ ಉಳಿತಾ ಇರಲ್ಲ. ದಯವಿಟ್ಟು ನಾನು ನಿಮ್ಮ ಮೂಲಕ ಏನಪ್ಪ ಆಗ್ರಹಪಡಿಸ್ತೀನಿ ಅಂದರೆ, ಏನು ಈ ಫಿಲ್ಟ್ರ್ಗಳೆಲ್ಲ ಕೇಳಿ ನಿಮ್ಮ ವಾಲೆಯಲ್ಲಿ ಹಾಕಿದ್ರಲ್ಲ ನೀರನ್ನ ಶುದ್ಧೀಕರಣ ಮಾಡಬೇಕು ಅಂತೇಳಿ, ಅದೆಲ್ಲ ಕೆಟ್ಟೋಗಿದೆ. ಪಟ್ ಸರಿ ಮಾಡಿ ಅದು ಮನಗಂಡೆ ಫಿಲ್ಟ್ರೇಷನ್ ಅಂತ ಮಾಡಿದ್ದು. ಮೊದಲೆಲ್ಲ ಇದೇ ರೀತಿ ಇನ್ನು ಹುಳ ಇರೋಂಥ ನೀರು ಆಗ ಫಿಲ್ಟ್ರೇಷನ್ ಇರಲಿಲ್ಲ. ಹುಳ ಬರೋವಂಥ ನೀರನ್ನೇ ಕುಡಿದಿರೋಂಥ ಟೈಮು ನಾವು ನೋಡಿದ್ವಿ. ಆ ಟೈಮಲ್ಲಿ ಒಂದು ದೊಡ್ಡ ಮಟ್ಟದ ರಾಮನಗರ ಭಾಗದಲ್ಲಿ ಅದೆಲ್ಲ ಥರ ಆಗಿತ್ತು, ಕಾಯಿಲೆಗಳು ಬಂದಿದ್ದು. ಈಗ ಅದ್ರಾಗ ಆ ಒಂದು ಮನಗಂಡೆ ಈಗ ಇನ್ನಾದರೂ ಹೆಚ್ಚು ಗಮನ ಹರಿಸ್ಬೇಕು. ನಗರಸಭೆಯವರ ಕಡೆ ಹೋಗೋ ಇಲ್ವೇನೋ, ಯಾರು ಆಯೋಗ ಇವರಾಗಲಿ ಅಧ್ಯಕ್ಷಗಳಾಗಿ ಇವತ್ತವರೆಗೆ ಏನು ಅಧ್ಯಕ್ಷಗಳಾಗಿದ್ದಾರೆ 10 ವರ್ಷದಿಂದ ಆ ಭಾಗದಲ್ಲಿ ಪಂಪ್ ಹೌಸ್ ಕಡೆ ಹೋಗಿ ನೋಡೇ ಇರೋಲ್ಲ. ಆದ್ದರಿಂದ ಅವರು ಹೆಚ್ಚು ಗಮನ ಹರಿಸಿ ಈ ಸಲ ಬಜೆಟಲ್ಲಿ ಏನಿದಾರೋ ಈ ನಗರಸಭೆ ಬಜೆಟ್ಗಳಲ್ಲಿ ಆ ಫಿಲ್ಟ್ರೇಷನ್ ಬಗ್ಗೆ ವಿಚಾರವಾಗಿ ಆ ತಡೆಗೋಡೆ ಮತ್ತು ಆ ನೀರು ಕರ್ಕಾವತಿ ಕುಡಿಯುವಂಥ ನೀರು, ಯಾಕಂದ್ರೆ 1ರಿಂದ 9ಕ್ಕೆ ಅದೇ ಕೊಡ್ತಾ ಇರೋದು. ನಾವು ಯಾವುದೇ ಕಾರಣಕ್ಕೂ ಕಾವೇರಿ ನೀರು ಕೊಡ್ತಾ ಇಲ್ಲ. ಇವಾಗ ನದಿ ಭಾಗದಲ್ಲಿ ಕೆಲವು ತಾವು ಆ ಕೋಳಿ ಪುಕ್ಕದೇನೋ ಒಂದು ಹಳ್ಳಿಮಳ ಸರೌಂಡಿಂಗ್ನಲ್ಲಿ ಒಂದು ಮಾಡಿದ್ದಾರೆ ಅಂತ ಒಂದು ಮಾಹಿತಿ. ಅದನ್ನು ನಗರಸಭೆ ಅಧಿಕಾರಿಗಳು ಗಮನ ಹರಿಸಿ ಅದನ್ನು ನೋಡಲಿ. ವಾಟರ್ ಬೋರ್ಡ್ನವರಿದ್ದಾರೆ ಆ ಭಾಗದ ದಡದ ಭಾಗದಲ್ಲಿ ಯಾರು ಅಂತ ಮಾಡಿದ್ದಾರೆ ಅದನ್ನೆಲ್ಲ ಸ್ಟಾಪ್ ಮಾಡಿಸಿ ಅದ್ರ ಬಗ್ಗೆ ಕ್ರಮ ಜರುಗಿಸಲಿ. ನಾವು 1ರಿಂದ 10 ರಾಮನಗರದ್ದು 1ರಿಂದ 10 ಮತ್ತು 12ನೇ ವಾರ್ಡ್ ಕೊಡ್ತೀವಿ. ಅರ್ಕಾವತಿ ಹತ್ರ ಒಂದು ಇದೊಂದು ಜಾಕ್ವೆಲ್ ಪಂಪ್ ಹೌಸ್ ಇದೆ, ಅಲ್ಲಿಂದ ನೀರು ಲಿಫ್ಟ್ ಮಾಡಿ ಆ ಲೊಕೇಶನಿಂದ ನೀರು ಲಿಫ್ಟ್ ಮಾಡಿ ಅಲ್ಲಿ ಹತ್ರ ಹತ್ರನೇ ಒಂದು ಫಿಲ್ಟರ್ ಮೀಡಿಯಾ ಇದ್ದಿದೆ ನಮ್ಮದು 5 ml ಕೆಪಾಸಿಟಿದು ಮೈಕ್ರೋಬೆಡ್ ಫಿಲ್ಟ್ ಅಂತ, ಅಲ್ಲಿಂದ ಟ್ರೀಟ್ಮೆಂಟ್ ಮಾಡಿ ನಾವು ಕೊಡೋದು. ನಾವು ಟ್ರೀಟ್ಮೆಂಟ್ ಮಾಡಿ ಅದು ಅರ್ಕಾವತಿದು ರಿವರ್ ಏನು ನಾವು ಆಫ್ಟರ್ ಟ್ರೀಟ್ಮೆಂಟ್ ಮಾಡಿ ಜನರುಗಳಿಗೆ ನೀರು ಕೊಡ್ತೀವಿ. ಅದನ್ನು ನಾವು ಫ್ರೀಕ್ವೆಂಟಾಗಿ ಟೆಸ್ಟ್ ಮಾಡಿಸ್ತೀವಿ. ಆ ಟೆಸ್ಟ್ ರಿಪೋರ್ಟ್ಸಲ್ಲಿ ಇದುವರೆಗೂ ಅದೇ ನೀರಿಗೆ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ನಮಗೆ ರಿಪೋರ್ಟ್ ಯಾವತ್ತೂ ಬಂದಿಲ್ಲ. ಅದು ಟೆಸ್ಟ್ ರಿಪೋರ್ಟ್ ಪ್ರಕಾರ ಅದು ಯೋಗ್ಯವಾಗೇ ಇದೆ. ಯಾಕೆಂದರೆ ನಾನು ಟೆಸ್ಟ್ ಫಿಲ್ಟರ್ ಮೀಡಿಯಾ ಫಿಲ್ಟರ್ ಮಾಡಿ ನಾವು ಕೊಡ್ತಾ ಇದ್ದೀವಿ, ಅದರಲ್ಲಿ ಪೋರ್ಟೇಬಲ್ ಅಂತಲೇ ಹೇಳ್ತಾ ಇದೆ ನಮ್ಮ ರಿಪೋರ್ಟ್ ಪ್ರಕಾರ. ಮತ್ತು ಇದುವರೆಗೂ ವಾರ್ಡಲ್ಲೂ ನಮ್ಗೆ ಇದುವರೆಗೂ 12 ವಾರ್ಡಲ್ಲೂ ಒಂದ್ಸತಿನೂ ನಮ್ಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ. ಬಟ್ ಅದ್ರ ಮಾಹಿತಿ ನಮಗೆ ಇದುವರೆಗೂ ಬಂದಿಲ್ಲ, ನಮಗೆ ಅದು ಮತ್ತು ಕಂಪ್ಲೇಂಟು ಬಂದಿಲ್ಲ ಆ ಥರ ವಾರ್ಡ್ ಈ 12 ವಾರ್ಡಿಂದನೂ ಮೇಡಮ್ ನೀವು ಕೆಟ್ಟ ಕುಡಿಯೋ ನೀರು ಕೊಡ್ತಾ ಇಲ್ಲ ಈ ಥರ ಏನೂ ಬಂದಿಲ್ಲ ನಮಗೆ.
ಅರ್ಕಾವತಿ ನದಿಯಿಂದ ಹಾಗೂ ನಮ್ಮ ತೊರೆಕಾಡಿನಹಳ್ಳಿ ನದಿಯಿಂದ ನಮಗೆ ರಾಮನಗರ ನಗರಸಭೆಗೆ ನೀರು ಸರಬರಾಜು ಆಗ್ತಾ ಇದೆ. ಅರ್ಕಾವತಿ ನದಿಯಿಂದ ನಮಗೆ ಸುಮಾರು 4-5 ML ನೀರು ರಾಮನಗರ ನಗರಸಭೆಗೆ ಬರ್ತಾ ಇದೆ. ತೊರೆಕಾಡಿನಹಳ್ಳಿಯಿಂದ 7-8 ML ನೀರು ಬರ್ತಾ ಇದೆ. ಮತ್ತೆ ಇವೆರಡು ಮತ್ತೆ ಬೋರ್ವೆಲ್ನಿಂದ ಒಂದು 2 ML ಟೋಟಲ್ ಒಂದು 9-10 ML ವರೆಗೂ ನೀರು ಈಗ ಬರ್ತಾ ಇದೆ. ನಮ್ಮ ರಾಮನಗರ ನಗರಸಭೆ ಒಂದು ಜನಸಂಖ್ಯೆ ಅನುಗುಣವಾಗಿ ನಮಗೆ ಸುಮಾರುದಿಂದ 15-18 ML ನೀರು ಬೇಕಾಗುತ್ತೆ. ಈಗ ನಮ್ಮದು 456 ಕೋಟಿ ಒಂದು ಪ್ರಾಜೆಕ್ಟು ಈ ನೆಕ್ಸ್ಟ್ ಮಂತ್ ಜುಲೈಗೆ ಇದು ಎಂಡ್ ಆಗೋ ಇದಿದೆ. ಅದು ಬಂದ ಮೇಲೆ ನಮಗೆ ಎಲ್ಲ ನಗರಸಭೆಯ ಸುಮಾರು 31 ವಾರ್ಡ್ ಕೂಡ 24x7 ಥರ ಒಂದು ನೀರಿನ ಸರಬರಾಜು ಮಾಡುವ ಒಂದು ಯೋಜನೆ ಹಮ್ಮಿಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ರಾಮನಗರ ಪ್ರತಿನಿಧಿ ಮೋಹನ್ ನೀಡ್ತಾ ಹೋಗ್ತಾರೆ. ಮೋಹನ್, ಒಂದ್ ಕಡೆ ಜನ ಈ ನೀರು ಕುಡಿಯೋದಕ್ಕೆ ಯೋಗ್ಯ ಇಲ್ಲ, ನಮಗೆ ಆರೋಗ್ಯ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ಆರೋಪಿಸ್ತಿದ್ದಾರೆ. ನಗರಸಭೆಯ ಅಧಿಕಾರಿಗಳು ಇಲ್ಲ, ನಮಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ, ಕುಡಿಯೋಕ್ ನೀರು ಯೋಗ್ಯ ಇದೆ ಅಂತ ಹೇಳ್ತಿದ್ದಾರೆ. ಅಧಿಕಾರಿಗಳು ಅಟ್ಲೀಸ್ಟ್ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾರ, ಶುದ್ಧೀಕರಣ ಘಟಕ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯೋ ಇಲ್ವೋ ಅನ್ನುವಂಥದ್ದನ್ನ ಚೆಕ್ ಮಾಡಿದಾರೋ ಇಲ್ವೋ? ಖಂಡಿತ ವಿದ್ಯೇಶ್, ಏನೋ ಕಾವೇರಿಯ ಉಪನದಿ ಆದಂತಹ ಅರ್ಕಾವತಿ ನದಿ ನಂದಿ ಬೆಟ್ಟದಿಂದ ಏನೋ ಅಂದ್ರೆ ಉದ್ಭವವಾಗಿ ಏನೋ ಅರ್ಕ ಇದಕ್ಕೆ ಸಂಗಮಕ್ಕೆ ಹೋಗಿ ತಲುಪುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮನಗರವನ್ನ ಇಬ್ಬಾಗವನ್ನಾಗಿ ಮಾಡಿಕೊಂಡು ಈ ನದಿ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಏನು ರಾಮನಗರ ನಗರ ಭಾಗಕ್ಕೆ ಕುಡಿಯುವ ನೀರಿನ ಮೂಲ ನದಿಯಾಗಿರ್ತಕ್ಕಂಥದ್ದು ಈ ಅರ್ಕಾವತಿ ನದಿ. ಆದ್ರೆ ಈ ಒಂದು ನದಿಯಲ್ಲಿ ಸಾಕಷ್ಟು ಕಲುಷಿತ ನೀರು ಕೂಡ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಮಂಚನಬಲ್ಲೆ ಜಲಾಶಯದಿಂದ ರಾಮನಗರದವರೆಗೆ ಸರಿಸುಮಾರು 10-12 ಹಳ್ಳಿಗಳು ಬರ್ತವೆ. ಈ 12 ಹಳ್ಳಿಗಳಲ್ಲಿ ಏನು ಅಲ್ಲಿಯ ಆಗಿರ್ಬೋದು ಅಥವಾ ಕೋಳಿ ಸಾಕಣೆ ಆಗಿರ್ಬೋದು, ಹಂದಿ ಸಾಕಣೆ ಆಗಿರ್ಬೋದು, ಅಥವಾ ಚಿಕ್ಕ ಮಟ್ಟದ ಏನು ಉದ್ಯಮಿಗಳ ಇದಾವೆ, ಈ ಒಂದು ಉದ್ಯಮದಲ್ಲಿ ಬರ್ತಕ್ಕಂಥ ರಾಸಾಯನಿಕಗಳನ್ನ ತಂದು ಆ ಒಂದು ನದಿಗೆ ಸೇರ್ಪಡೆಯನ್ನ ಮಾಡಿದ್ದಾರೆ. ಹೀಗಾಗಿ ಏನು ಆ ಒಂದು ನದಿಯ ನೀರು ಸಂಪೂರ್ಣವಾಗಿ ಕಲುಷಿತವನ್ನಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಏನು ಈ ಒಂದು ಏನು ರಾಮನಗರ ನಗರದ 1-12 ವಾರ್ಡ್ಗಳಿಗೆ ಸರಿಸುಮಾರು ಎಲ್ಲಾ ಜನರು ಕೂಡ ಉಪಯೋಗಿಸುವಂತ ಕುಡಿಯುವ ನೀರನ್ನ ಸಪ್ಲೈ ಮಾಡುವಂತದ್ದು ಕೂಡ ಈ ಒಂದು ನದಿಯಿಂದನೇ. ಹೀಗಾಗಿ ಏನು ಈ ಒಂದು ನದಿಯಲ್ಲಿ ಶುದ್ಧೀಕರಣವನ್ನ ಏನ್ ಮಾಡ್ತಿದ್ದಾರೆ, ಈ ಮೊದಲು ಅಂದ್ರೆ 2 ವರ್ಷದ ಹಿಂದೆಯಿಂದ ಕೂಡ ಯಾವುದೇ ಒಂದು ಶುದ್ಧ ಘಟಕ ಇರಲಿಲ್ಲ. ಅದಾದ ಬಳಿಕ ತದನಂತರ ಈ ಒಂದು ಶುದ್ಧ ಘಟಕವನ್ನ ತಂದ್ರು, ಆದ್ರೆ ಈವರೆಗೂ ಕೂಡ ಯಾವುದೇ ಒಂದು ಸರ್ವಿಸ್ ಕೂಡ ಆಗಿಲ್ಲ. ಅದರಲ್ಲೂ ಕೂಡ ಸಾಕಷ್ಟು ನೀರು ಕೂಡ ಲೀಕೇಜ್ ಆಗ್ತಾ ಇದೆ, ಕೊಳಚೆ ನೀರು ಕೂಡ ಅದರಿಂದ ಬರ್ತಾ ಇದೆ. ಅದಲ್ಲದೆ ಮುಂಗಾರು ಬಂದಂತಹ ಸಂದರ್ಭದಲ್ಲಿ ಏನು ನದಿ ಹೋಗದಂತ ಸಂದರ್ಭದಲ್ಲಿ ನದಿ ಮೈದುಂಬೆ ಹರಿದಂತ ಸಂದರ್ಭದಲ್ಲಿ ಯಾವುದೇ ಶುದ್ಧ ನೀರನ್ನ ಮಾಡದಲೆ ಏಕಾಏಕಿ ಎಲ್ಲಾ ನಗರಗಳಿಗೂ ಅಂದ್ರೆ 12 ವಾರ್ಡ್ಗಳಿಗೂ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾರೆ. ಆದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ವಾಂತಿ ಬೇರೆ ಆಗಿತ್ತು, ಆದ್ರೂ ಕೂಡ ಈವರೆಗೂ ಕೂಡ ಯಾವುದೇ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿಲ್ಲ ಅನ್ನೋದು ಕೂಡ ಜನರ ಆಕ್ರೋಶ ಆಗಿರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಈ ಅಧಿಕಾರಿಗಳು ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಳ್ಬೇಕು ಅನ್ನೋದು ಕೂಡ ಜನರ ಆಕ್ರೋಶ ಆಗಿರ್ತಕ್ಕಂಥದ್ದು. ವಿದೇಶಿ ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.